ಜೋಡಹಟ್ಟಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ನಡೆಹಳ್ಳಿಯ ಕಡೆ ಕಾರ್ಯಕ್ರಮ. ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಪ್ರತಿ ತಿಂಗಳ ಮೂರನೇ ಶನಿವಾರ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರರ ನೇತೃತ್ವದಲ್ಲಿ ತಾಲೂಕಾ ಮಟ್ಟದ ಎಲ್ಲ ಇಲಾಖೆಗಳು ಹಳ್ಳಿಯ ಕಡೆಗೆ ಹಾಗೂ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಅಂಗವಾಗಿ ರಾಯಬಾಗ್ ತಾಲೂಕಿನ ಜೋಡಹಟ್ಟಿ ಗ್ರಾಮದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ರಾಯಬಾಗ್ ಶಾಸಕರಾದ ಡಿಎಂ ಐಹೊಳೆ ಹಾಗೂ ರಾಯಬಾಗ್ ತಹಶೀಲ್ದಾರ್ ಆರ್ ಎಚ್ ಭಗವಾನ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ರಾಯಬಾಗ್ ಶಾಸಕರಾದ ಶ್ರೀ ಡಿಎಂ ಐಹೊಳೆ ಮಾತನಾಡಿ, ರಾಜ್ಯ ಸರ್ಕಾರದ ಆದೇಶದಂತೆ ಇವತ್ತು ಜೋಡಹಟ್ಟಿ ಗ್ರಾಮದಲ್ಲಿ ಸರ್ಕಾರದ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮ ಆಯೋಜಿಸಿದ್ದು, ಸದ್ಯ ಜೋಡಹಟ್ಟಿ ಗ್ರಾಮದಲ್ಲಿ ಕಂದಾಯ, ಆರೋಗ್ಯ, ಪಿಂಚಣಿ, ಹೆಸ್ಕಾಂ, ಪಂಚಾಯತ್, ಕೃಷಿ ಇಲಾಖೆ ಸೇರಿದಂತೆ ತಾಲೂಕಾ ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಸ್ಥಳದಲ್ಲಿಯೇ ಬಗೆಹರಿಸಿಕೊಳ್ಳಬೇಕೆಂದರು. ಈಗೇನು ಇಲ್ಲಿ ಬಂದಂತ ನಮ್ಮ ರೈತರು ತಾಯಂದಿರು ಏನು ಆಗಮಿಸಿರಲಿಲ್ಲ, ಅದಕ್ಕೆ ನಿಮಗೆಲ್ಲ ಗೊತ್ತಿರಲಿ, ನಿಮ್ಮ ಏನೇನು ಸಮಸ್ಯೆ ಅದಾವಲ್ಲ, ಎಲ್ಲ ಇಲಾಖೆ ಅಧಿಕಾರಿಗಳು ಇಲ್ಲದ ಆಯಾ ಇಲಾಖೆ ಸಮಸ್ಯೆ ಏನು ತಮ್ಮ ಅದಾವಲ್ಲ ಅವನ್ನ ನೀವು ಇಲ್ಲಿ ಅವ್ರಿಗೆ ಪತ್ರದ ಮುಖಾಂತರ ಅವ್ರಿಗೆ ಮನವಿಯನ್ನು ಸಲ್ಲಿಸ್ರಿ. ಅದನ್ನ ದಂಡಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತ ಇಲ್ಲೇ ಸಂಜೆ ತನಕ ಇದ್ದ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನಿಮಗೆ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅದಕ್ಕೆ ನಿಮ್ಗೆ ಏನೇ ಸಮಸ್ಯೆ ಇರಲಿ, ಒಂದು ಪೆನ್ಷನ್ ಸಮಸ್ಯೆ ಇರಲಿ, ಒಂದು ರೇಷನ್ ಕಾರ್ಡ್ ಸಮಸ್ಯೆ ಇರಲಿ, ಒಂದರ ರಸ್ತೆಯ ಸಮಸ್ಯೆ ಇರಲಿ, ಕುಡಿನೀರಿನ ಸಮಸ್ಯೆ ಇರಲಿ, ನಿಮ್ಗೆ ಏನೇ ಸಮಸ್ಯೆ ಇದ್ರು ನೀವು ನೇರವಾಗಿ ಅಧಿಕಾರಿಗಳಿಲ್ಲ ಎಲ್ಲರೂ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ರಿ. ನಿಮ್ಮ ಸಮಸ್ಯೆ ತಕ್ಷಣ ಇಲ್ಲಿ ಪರಿಹಾರ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ ಮತ್ತು ದಂಡಾಧಿಕಾರಿ ತಹಶೀಲ್ದಾರ್ ಅವರು ಅದಾರು ಅವರು ಮಾಡ್ತಾರೆ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಇಲ್ಲಿ ಅದ. ಅದಕ್ಕೆ ನಿಮ್ ನಿಮ್ ಏನ್ ಸಮಸ್ಯೆ ಅದಾವಲ್ಲ, ನೀವು ಒಬ್ಬೊಬ್ಬರು ಒಬ್ಬೊಬ್ಬರು ಬಂದು ನೀವು ಸಮಸ್ಯೆಗಳನ್ನ ಹೇಳಿ ನಿಮ್ಮ ಸಮಸ್ಯೆಯನ್ನ ಇವತ್ತಿನ ದಿವಸ ಇಲ್ಲೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅನುಕೂಲ ಆಗೈತಿ. ಆ ನಿಟ್ಟಿನೊಳಗ ಇದೊಂದು ನಮ್ಮ ಬಿಜೆಪಿ ಪಕ್ಷದ ನೆಚ್ಚಿನ ಕಂದಾಯ ಸಚಿವರಾದಂತ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಸಾಹೇಬ್ರ ಜನವರಿ ಒಳಗ ಇದನ್ನ ಜಾರಿಗೆ ತಂದ್ರು ಆದೇಶನ. ಆಗ ನಾವು ಜನವರಿ ಒಳಗ ಇಲ್ಲಿ ಗುರಿಯಾಳ ಗ್ರಾಮದಾಗ ಅದನ್ನ ಮಾಡಿ ಬಂದ್ವು. ಅದ ನಂತರ ಕರೋನಾ ಹೆಚ್ಚಾಗೋದ್ರಿಂದ ಇಲ್ಲಿ ತರ ಅದನ್ನ ಬಂದ್ ಮಾಡಿದ್ರು. ಈಗ ಮತ್ತ ಅದನ್ನ ಕರೋನಾ ಕಡಿಮೆ ಆಗೋಣ ಈಗ ಪ್ರಾರಂಭ ಮಾಡಿದರು. ಅದಕ್ಕ ಇದನ್ನು ಸರ್ಕಾರದ ಒಂದ ಎಲ್ಲ ಅಧಿಕಾರಿಗಳು ನಮ್ಮ ನಮ್ಮ ಗ್ರಾಮಕ್ಕೆ ಬಂದಾಗ ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಅವ್ರ ಮುಂದೆ ಹೇಳಿ ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂತ ನಿಟ್ಟಿನೊಳಗ ಸರ್ಕಾರ ಇದನ್ನು ನಾವು ವಿನೂತನ ಯೋಜನೆ ಜಾರಿಗೆ ತಂದರು. ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಇನ್ನು ರಾಯಬಾಗ್ ತಹಶೀಲ್ದಾರ್ ಆರ್ ಎಚ್ ಭಗವಾನ್ ಮಾತನಾಡಿ, ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇವತ್ತು ತಹಶೀಲ್ದಾರರ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳು ಅಧಿಕಾರಿಗಳು ಜೋಡಹಟ್ಟಿ ಗ್ರಾಮಕ್ಕೆ ಬಂದು ಅವರದ್ದೇ ಆದ ಮಿನಿ ಕಚೇರಿಯನ್ನು ಇಲ್ಲಿ ಪ್ರಾರಂಭಿಸಿ ಆಯಾ ಇಲಾಖೆಗೆ ಸಂಬಂಧಪಟ್ಟ ಗ್ರಾಮಸ್ಥರ ಸಮಸ್ಯೆ ಹಾಗೂ ಅಹವಾಲನ್ನು ಸ್ವೀಕರಿಸಿ ಸ್ಥಳೀಯ ಮಟ್ಟದಲ್ಲಿಯೇ ತ್ವರಿತವಾಗಿ ಅವುಗಳಿಗೆ ಪರಿಹಾರ ನೀಡಲಾಗುತ್ತದೆ ಮತ್ತು ಇನ್ನುಳಿದವುಗಳಿಗೆ ಕಾಲಾವಕಾಶ ಪಡೆದು ಅವನ್ನು ಪರಿಹರಿಸಲಾಗುವುದೆಂದರು. ಸರ್ಕಾರ ದಿನಾಂಕ 18/1/2021 ಜಿಲ್ಲಾಧಿಕಾರಿಯವರು ಗ್ರಾಮದಲ್ಲಿ ವಾಸ್ತವ್ಯ ಮಾಡಬೇಕಂತ ಹೇಳಿ ಒಂದು ಸುತ್ತೋಲೆ ಹೊರಡಿಸಿದ್ರು. ಆ ಪ್ರಕಾರ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಜಿಲ್ಲಾಧಿಕಾರಿಯವರು ಪ್ರತಿ ಗ್ರಾಮಕ್ಕೆ ಹೋಗಿ ಯಾವುದಾದ್ರೂ ಒಂದು ತಾಲೂಕಿನ ಒಂದು ಗ್ರಾಮಕ್ಕೆ ಹೋಗಿ ವಾಸ್ತವ್ಯ ಮಾಡಬೇಕು, ಅಲ್ಲಿ ಜನರ ಅಹವಾಲನ್ನು ಸ್ವೀಕರಿಸಬೇಕು ಮತ್ತೆ ಅಲ್ಲೇ ಜನಸ್ಪಂದನೆಯನ್ನ ಮಾಡಬೇಕು ಅಂತ ಸರ್ಕಾರದ ಮೂಲ ಉದ್ದೇಶದಿಂದಾಗಿ ಈ ಹಳ್ಳಿಗಳ ಕಡೆ ಜಿಲ್ಲಾಧಿಕಾರಿಯವರ ನಡೆ ಅಂತ ಕಾರ್ಯಕ್ರಮವನ್ನ ಮಾಡಲಾಯಿತು. ಎಲ್ಲಾ ತಾಲೂಕುಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ಹೋಗಕ್ ಬರಂಗಿಲ್ಲ, ಅವಾಗ ಏನ್ ಮಾಡಿದ್ರು ಮತ್ತೆ ಸುತ್ತೋಲೆಯಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಂಡು ಜಿಲ್ಲಾಧಿಕಾರಿಯವರು ಯಾವ ತಾಲೂಕಿಗೆ ಹೋಗ್ತಾರೆ ಆ ತಾಲೂಕನ್ನ ಬಿಟ್ಟು ಉಳಿದ ತಾಲೂಕುಗಳಲ್ಲಿ ತಹಶೀಲ್ದಾರರು ಗ್ರಾಮ ವಾಸ್ತವ್ಯ ಮಾಡಬೇಕು ವಿತ್ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಜೊತೆ ಅಂತ ಹೇಳಿ ಒಂದು ಆರ್ಡರ್ ಮಾಡಿದ್ರು. ಆ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸುಮಾರು ಗ್ರಾಮಗಳಲ್ಲಿ ನಾವು ಹಳ್ಳಿ ಗ್ರಾಮ ವಾಸ್ತವ್ಯ ಮಾಡಿದ್ದೀವಿ ಸರ್. ಸೊ ಇವತ್ತು ಏನಾಯ್ತು, ಒಂದು 8 ದಿನ ಹಿಂದೆ ಒಂದು ಡಿಸಿ ಸಾಹೇಬರಿಂದ ಒಂದು ಆದೇಶ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು, ಇಲ್ಲದೆ ಇವತ್ತು ಗ್ರಾಮದಲ್ಲಿ ನಾನು ಗ್ರಾಮ ವಾಸ್ತವ್ಯ ಮಾಡಲಿದ್ದೇನೆ, ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ತಮಗೆ ಭೇಟಿಯಾಗಿ ಹೇಳಬಹುದೆಂದರು.
ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್, ಕಂದಾಯ, ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆ ಯೋಜನೆಗಳು ಹಾಗೂ ಅವುಗಳನ್ನು ಪಡೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಗ್ರಾಮಸ್ಥರಿಗೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕಾ ಆರೋಗ್ಯ ಅಧಿಕಾರಿ ಸಿಡಿಪಿಒ ಸಂತೋಷ್ ಕಾಂಬ್ಳೆ, ಬಿಇಒ ಪ್ರಭಾವತಿ ಪಾಟೀಲ್, ಬಿಎವಿಬಿಬಿ ವ್ರಾ ಪಂಚಾಯತ್ ಅಧ್ಯಕ್ಷ ಅಪ್ಪು ಬಾನೆ, ರಾಯಬಾಗ್ ಕಂದಾಯ ನಿರೀಕ್ಷಕ ಸೋಮಶೇಖರ್ ಜೊರೆ ಸೇರಿದಂತೆ ತಾಲೂಕಾ ಆಡಳಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಜೋಡಹಟ್ಟಿ ಗ್ರಾಮಸ್ಥರು, ಗ್ರಾಮ ಲೆಕ್ಕಾಧಿಕಾರಿಗಳು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸೋಮಶೇಖರ್ ಜೊರೆ ನಿರೂಪಿಸಿದರು. ದಶವಂತ್ ವಂದಿಸಿದರು.